ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಕಂದ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪ ಷಷ್ಠಿಯ ಮಹತ್ವವೇನು ಈ ವರ್ಷ ಅದನ್ನು ಯಾವ ದಿನದಲ್ಲಿ ಆಚರಣೆ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವ ಪಾರ್ವತಿಯರ ಎರಡನೇ ಪುತ್ರ ಸುಬ್ರಹ್ಮಣ್ಯ ಮುರುಘ ಸ್ಕಂದ ಅಥವಾ ಶರವಣ ಈ ರೀತಿ ನಾನಾ ಹೆಸರಿನಿಂದ ಕರೀತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ದಿನವನ್ನು ಒಂದು ಸ್ಕಂದ ಷಷ್ಠಿ ಅಂತ ಆಚರಣೆ ಮಾಡ್ತಾರೆ ಅಥವಾ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ವಿಶೇಷ ಶಕ್ತಿಯನ್ನು ಪಡೆದುಕೊಂಡು ತಾರಕಾಸರ ಮತ್ತು ಅವರ ಸಹೋದರನನ್ನು ಸಂಹಾರ ಮಾಡಿದ ದಿನ ಅಂತಲೂ ಈ ದಿನವನ್ನು ಒಂದು ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅಂತ ಆಚರಣೆ ಮಾಡ್ತಾರೆ ಈ ವರ್ಷ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಶುರುವಾದ ಒಂದು ಷಷ್ಠಿ ನಮಗೆ ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೆ ಈ ಒಂದು ಸ್ಕಂದ ಷಷ್ಟಿಯ ಒಂದು ತಿಥಿ ಇರುವಂಥದ್ದು ನಾವು ಈ ಒಂದು ಸ್ಕಂದ ಷಷ್ಠಿಯನ್ನು ಬೆಳಿಗ್ಗೆ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ಇದನ್ನು ನಾವು ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಆಚರಣೆಯನ್ನು ಮಾಡಬೇಕಾಗಿದೆ ಸೊ ಫ್ರೆಂಡ್ಸ್ ಈ ವರ್ಷ ನಮಗೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ಕಂದ ಷಷ್ಟಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅನ್ನೋದು ಬಂದಿದೆ ಈ ಪೂಜೆ ಸರಳವಾಗಿ ಹೇಗೆ ಆಚರಣೆ ಮಾಡೋದು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ಪುರಾಣಗಳ ಪ್ರಕಾರ ಕುಜನಿಗಾಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ಯಾವುದೇ ರೀತಿಯಾದ ಕುಚದೋಷ ಇದ್ದರು ಸರ್ಪದೋಷ ಇದ್ದರು ಕಾಳಸರ್ಪದೋಷ ಇದ್ದರು ಅಥವಾ ಸಂತಾನ ದೋಷ ಇದ್ದರು ಇವುಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ಈ ಒಂದು ಸ್ಕಂದ ಷಷ್ಠಿಯನ್ನು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ತಪ್ಪದೇ ಮಾಡಬೇಕಾಗತ್ತೆ ಈ ಒಂದು ಸ್ಕಂದ ಸ್ಕಂದಷ್ಠಿಯ ದಿನ ನಾವು ಹೇಗೆ ಸರಳವಾಗಿ ಒಂದು ಪೂಜೆಯನ್ನು ಆಚರಣೆ ಮಾಡಬೇಕು ಅಂತ ನೋಡೋಣ ಸಾಮಾನ್ಯವಾಗಿ ಸ್ಕಂದ ಷಷ್ಠಿ ಅಥವಾ ಒಂದು ಸುಬ್ರಹ್ಮಣ್ಯ ಷಷ್ಠಿಯನ್ನು ಒಂದು ಹುತ್ತದ ಹತ್ತಿರ ಹೋಗಿ ಹಾಲನ್ನು ಎರೆದು ಪೂಜೆಯನ್ನು ಮಾಡಬೇಕಾಗತ್ತೆ ಅಥವಾ ನಾಗರಕಟ್ಟೆಗೆ ಒಂದು ಪೂಜೆಯನ್ನು ಮಾಡಿ ಬರಬೇಕಾಗತ್ತೆ ಸಾಧ್ಯ ಆದವರು ಈ ರೀತಿ ಒಂದು ಪೂಜೆಯನ್ನು ಷಷ್ಠಿ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಮನೆ ಹತ್ರ ಯಾವುದೇ ಹುತ್ತ ಇಲ್ಲ ಅಥವಾ ನಾಗರಕಟ್ಟೆ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂತನವರು ಮನೆಯಲ್ಲೇ ಈ ಒಂದು ಪೂಜೆಯನ್ನು ಆಚರಣೆ ಮಾಡ್ಬೋದು ಮೊದಲು ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ಕೊಳ್ಳೋದು ಅಂತ ನಿಮಗೆ ಹೇಳ್ತೀನಿ ನೀವು ಸ್ಕಂದ ಷಷ್ಠಿ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಮೊದಲು ಶುದ್ಧಿ ಮಾಡ್ಕೋಬೇಕು ಇದನ್ನು ನೀವು ಮನೆಯಲ್ಲಿ ಆಚರಣೆ ಮಾಡಬೇಕಾದ್ರೆ ತುಂಬಾ ಮಡಿ ಮೈಲಿಗೆಯಿಂದ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಮಡಿ ಮೈಲಿಗೆಯಿಂದ ಇರುವಂಥದ್ದು ತುಂಬ ಒಂದು ಆಚರಣೆಯಿಂದ ಒಂದು ಮಡಿಯಿಂದ ಈ ಒಂದು ಪೂಜೆಯನ್ನ ಮಾಡಬೇಕಾಗುತ್ತೆ ಸೊ ಮನೆಯೆಲ್ಲ ನೀವು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯಲ್ಲೂ ಸಹ ಶುದ್ಧಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇದ್ರೆ ಫೋಟೋವನ್ನು ಒರೆಸಿ ಅದಕ್ಕೆ ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಮತ್ತೆ ಒಂದು ಚಿಕ್ಕ ನಾಗರದ್ದು ಒಂದು ವಿಗ್ರಹ ಇತ್ತು ಅಂತಂದರೆ ಅದಕ್ಕೂ ಸಹ ಮೊದಲು ನೀರಿನಿಂದ ತೊಳೆದು ನಂತರ ಅದಕ್ಕೂ ಅರ್ಶನ ಕುಂಕುಮ ಗಂಧವನ್ನು ಇಟ್ಕೊಂಡು ಒಂದು ತಟ್ಟೆಯ ಮೇಲೆ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು ಮನೆಯಲ್ಲಿ ನಾಗರ ವಿಗ್ರಹ ಇಲ್ಲ ಅಂತಂದರೆ ಫೋಟೋ ಇದ್ದರೆ ಫೋಟೋಗೂ ಸಹ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಫೋಟೋನೂ ಇಲ್ಲ ವಿಗ್ರಹವೂ ಇಲ್ಲ ಅಂತಂದರೆ ನೀವು ಹುತ್ತದ ಮಣ್ಣು ಸಿಗುತ್ತೆ ಅದನ್ನು ತೊಗೊಂಬಂದು ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿ ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ಬೋದು ಈಗ ಪೂಜೆಯ ವಿಧಾನಕ್ಕೆ ಬರೋಣ ನೀವು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರವನ್ನೆಲ್ಲ ಹಾಕಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವು ಅಂದರೆ ತುಂಬಾ ಇಷ್ಟ ಕೆಂಪು ಮತ್ತು ಬಿಳಿ ಹೂಗಳು ಸಿಕ್ಕಿದ್ರೆ ಅದರಿಂದ ಒಂದು ಮಾಲೆಯನ್ನ ಮಾಡಿಕೊಂಡು ಅಲಂಕಾರ ಮಾಡಿ ನೈವೇದ್ಯಕ್ಕೆ ನೀವು ಹಣ್ಣುಗಳು ವಿಳೆದೆಲೆ ಅಡಿಕೆಯನ್ನು ರೆಡಿ ಮಾಡಿ ಇಟ್ಕೋಬೋದು ಜೊತೆಗೆ ಹಸಿ ಹಾಲು ತಪ್ಪದೆ ತಂದು ಒಂದು ಲೋಟದಲ್ಲಿ ಇಟ್ಕೋಬೇಕು ನಂತರ ಸ್ವಲ್ಪ ಹೆಸರು ಬೇಳೆಯನ್ನು ನೆನೆಸಿಟ್ಟು ತೆಗೆದು ಅದನ್ನು ನೀವು ನೈವೇದ್ಯಕ್ಕೆ ಇಟ್ಕೋಬೋದು ಅಥವಾ ಒಂದು ಬಾಳೆಹಣ್ಣಿನ ರಸಾಯನ ಬೇಕಿದ್ದರೂ ಮಾಡಿಕೊಂಡು ನೀವು ನೈವೇದ್ಯಕ್ಕೆ ಇಟ್ಕೋಬೋದು ನಿಮ್ಮ ಶಕ್ತಿಯ ಅನುಸಾರ ಹಸಿ ಹಾಲು ಮಾತ್ರ ತಪ್ಪದೇ ಒಂದು ಲೋಟದಲ್ಲಿ ತಗೋಬೇಕು ಇಷ್ಟು ಒಂದು ನೈವೇದ್ಯಕ್ಕೆ ನಿಮಗೆ ಸಾಧ್ಯವಾಗುವಂಥದ್ದನ್ನು ತೆಗೆದು ಪೂಜೆಗೆ ಇಟ್ಕೋಬೇಕು ನಂತರ ಎರಡೂ ದೀಪಗಳನ್ನು ಅಂಟಿಸ್ಕೊಂಡು ಒಂದು ಪೂಜೆಯನ್ನು ಶುರು ಮಾಡಬೇಕು ಲೋಟದಲ್ಲಿ ಇಟ್ಕೊಂಡಿರುವಂಥ ಹಸಿ ಹಾಲಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ ಈಗ ನಿಮ್ಮ ಹತ್ರ ಒಂದು ನಾಗರ ವಿಗ್ರಹ ಇತ್ತು ಅಂತಂದರೆ ಅದನ್ನು ಒಂದು ಇಟ್ಕೊಂಡು ಅದಕ್ಕೂ ಹೂಗಳು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಮೊದಲು ದೀಪಗಳನ್ನು ಅಂಟಿಸ್ಕೊಂಡು ಗಂಧದ ಕಡ್ಡಿಯನ್ನು ಅಂಟಿಸ್ಕೊಂಡು ಇಟ್ಕೊಂಡು ಆ ವಿಗ್ರಹಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಮೂರು ಬಾರಿ ಐದು ಬಾರಿ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಮನೆಯಲ್ಲಿ ಮಕ್ಕಳಿದ್ದರು ಅಂದರೆ ಮೊದಲು ಮಕ್ಕಳಿಂದ ಅಭಿಷೇಕ ಮಾಡಿಸಿ ತುಂಬ ಒಳ್ಳೆಯದು ಮನೆಯಲ್ಲಿ ಪ್ರತಿಯೊಬ್ಬರೂ ಅಭಿಷೇಕವನ್ನು ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಭಿಷೇಕ ಎಲ್ಲ ಮಾಡಿ ಆದಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಹೂಗಳ ಅರ್ಚನೆಯ ಮುಖಾಂತರ ಮಾಡ್ಕೋಬೇಕಾಗತ್ತೆ ಫೋಟೋ ಮುಂದೆ ಹೂಗಳ ಅರ್ಚನೆಯನ್ನು ಮಾಡ್ತಾ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಶತನಾಮಾವಳಿ ಅಷ್ಟೋತ್ತರ ಒಂದು ಸ್ತೋತ್ರ ಸುಬ್ರಹ್ಮಣ್ಯ ಸ್ವಾಮಿದು ಅದನ್ನೆಲ್ಲ ಹೇಳ್ಕೋಬೇಕಾಗತ್ತೆ ಅದನ್ನೆಲ್ಲ ಹೇಳ್ಕೊಂಡಾದಮೇಲೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಧೂಪದಿಂದ ಒಂದು ಪೂಜೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆರತಿಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೋಬೇಕು ಇಷ್ಟಾದರೆ ಸರಳವಾಗಿ ಮನೆಯಲ್ಲಿ ನೀವು ಸ್ಕಂದಷ್ಠಿಯನ್ನು ಆಚರಣೆ ಮಾಡಿದಂಗೆ ಆಗುತ್ತೆ ನಿಮ್ಮ ಮನೆ ಹತ್ತಿರ ಒಂದು ಹುತ್ತ ಅಥವಾ ನಾಗರಕಲ್ಲು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಪೂಜೆ ಮಾಡುವ ಬದಲಾಗಿ ಅಲ್ಲಿಗೆ ಹೋಗಿ ಒಂದು ಈ ರೀತಿ ತೆನೆ ಹಾಲಿನ ಒಂದು ತೆನೆ ಎರಿಯೋದು ಅಂತಾರೆ ಆ ರೀತಿ ಮಾಡ್ಕೊಂಡ್ಬಂದರೆ ತುಂಬ ಒಂದು ಪುಣ್ಯ ತುಂಬ ಒಂದು ಒಳ್ಳೆಯ ಕೆಲಸನೇ ಅಂತ ಹೇಳ್ಬೋದು ನೀವು ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ನೀವು ಒಂದು ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿಕೊಳ್ಳೋದಕ್ಕೆ ಮನೆಯಿಂದಲೇ ಸಾಮಗ್ರಿಗಳನ್ನು ತಗೊಂಡು ಹೋಗಬೇಕು ಒಂದು ನೈವೇದ್ಯಕ್ಕೆ ಎಲೆ ಅಡಿಕೆ ಹಣ್ಣುಗಳು ಮತ್ತು ಹಸಿ ಹಾಲು ಮತ್ತು ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಧೂಪ ಇವುಗಳನ್ನು ಮನೆಯಿಂದಲೇ ಒಂದು ಚಿಕ್ಕ ಬ್ಯಾಗ್ನಲ್ಲಿ ಎಲ್ಲ ಹಾಕ್ಕೊಂಡು ಎಲ್ಲರೂ ಸದಸ್ಯರೆಲ್ಲರೂ ಹೋಗಿ ಒಂದು ಹುತ್ತಾ ಇದ್ದರೆ ಅದಕ್ಕೆ ಮೊದಲು ಅದರ ಮುಂದೆ ಸ್ವಲ್ಪ ನೀರನ್ನು ಹಾಕಿ ಕ್ಲೀನ್ ಮಾಡಿಕೊಂಡು ಅದರ ಮುಂದೆ ಒಂದು ಪೂಜೆಯ ಸಾಮಗ್ರಿಗಳನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಹಾಕಿ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಿ ನಂತರ ಹಾಲನ್ನು ಎರೆದು ಹಾಲಿನ ಜೊತೆ ಸ್ವಲ್ಪ ಬಾಳೆಹಣ್ಣನ್ನು ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ಪೀಸ್ ಮಾಡಿಕೊಂಡು ಅದನ್ನು ಸಹ ಹಾಲಿನ ಜೊತೆ ಹಾಕ್ತಾರೆ ಹಾಲನ್ನು ಹೆರದಾದ್ಮೇಲೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ತಗೊಂಡೋಗಿರುವಂಥ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆರತಿಯನ್ನ ಮಾಡಿ ಹುತ್ತವನ್ನು ಮೂರು ಸುತ್ತಿ ಸುತ್ತಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಪ್ರತಿಯೊಬ್ಬರು ಮನೆ ಸದಸ್ಯರೆಲ್ಲರೂ ಈ ರೀತಿ ಜೊತೆಗೆ ಹೋಗಿ ಮಾಡಿ ಬರುವಂಥದ್ದು ಅಥವಾ ಹುತ್ತ ಇಲ್ಲ ಅಂತಂದ್ರೆ ನಾಗರಕಲ್ಗೂ ಸಹ ಇದೇ ರೀತಿ ಪೂಜೆಯನ್ನು ಸಲ್ಲಿಸಿ ಅರ್ಶನ ಕುಂಕುಮ ಹಚ್ಚಿ ಹಾಲೆರೆದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಗಂಧದ ಕಡ್ಡಿ ಕರ್ಪೂರದ ಆರತಿಯಿಂದ ಬೆಳಗಿಸಿ ನಮಸ್ಕಾರ ಮಾಡಿಕೊಂಡು ಬರುವಂಥದ್ದು ಇದು ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಒಂದು ಷಷ್ಠಿಯ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥ ಪದ್ಧತಿ ನಿಮಗೆ ದೇವಸ್ಥಾನ ಹತ್ತಿರ ಇಲ್ಲ ಅಥವಾ ಯಾವುದು ಹುತ್ತ ಹತ್ತಿರ ಇಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂತನವರು ಮನೆಯಲ್ಲಿ ಈಗ ನಾನು ತಿಳಿಸಿರುವಂಥ ಒಂದು ಷಷ್ಠಿಯ ಪೂಜಾ ಆಚರಣೆಯನ್ನು ನೀವು ಮನೆಯಲ್ಲೂ ಬೇಕಿದ್ರು ಆಚರಣೆ ಮಾಡ್ಕೋಬಹುದು ಸಾಧ್ಯ ಆದರೆ ಸಂಜೆ ವೇಳೆಗಾದರೂ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ಬೋದು ಈ ಒಂದು ಷಷ್ಠಿಯನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಂತಾನ ಭಾಗ್ಯ ಎಷ್ಟೋ ವರ್ಷಗಳಿಂದ ಆಗಿರೋದಿಲ್ಲ ಅಥವಾ ಮಕ್ಕಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ ಚರ್ಮ ರೋಗದ ಸಮಸ್ಯೆ ಆಗಿರ್ಬೋದು ಅಥವಾ ಮಾತು ಬರದೇ ಇರುವಂಥದ್ದಾಗಿರ್ಬೋದು ಅಥವಾ ಒಂದು ಕಿವಿ ನೋವು ಕಿವಿ ಸೋರುವಿಕೆ ಆಗಿರ್ಬೋದು ಅಥವಾ ಮದುವೆ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದರೂ ಆಗದೇ ಇರುವಂಥದ್ದು ಅಥವಾ ಮನೆಗೆ ಸಂಬಂಧಪಟ್ಟ ಏನಾದರೂ ಒಂದು ತಕರಾರಾಗಿರ್ಬೋದು ಜಾಗದ ತಕರಾರ ಆಗಿರ್ಬೋದು ಮನೆ ಕಟ್ಸೋದಕ್ಕೆ ನೂರೆಂಟು ವಿಘ್ನಗಳು ಬರ್ತಾ ಇರ್ಬೋದು ಈ ರೀತಿ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಅಥವಾ ಮಗುವಿನ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಈ ರೀತಿ ಏನಾದರೂ ಒಂದು ಸಮಸ್ಯೆಗಳು ತುಂಬ ವರ್ಷಗಳಿಂದ ತುಂಬ ತಿಂಗಳುಗಳಿಂದ ಪರಿಹಾರನೇ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಸ್ಕಂದ ಷಷ್ಟಿಯನ್ನು ನೀವು ಆಚರಣೆ ಮಾಡಿದ್ದೇ ಆದರೆ ಇವುಗಳಿಗೆಲ್ಲ ಖಂಡಿತವಾಗ್ಲೂ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ತುಂಬ ಮುಖ್ಯವಾಗಿ ಮಕ್ಕಳಿಗೆ ರಿಲೇಟೆಡ್ ಆಗಿರುವಂಥ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಸಂತಾನ ಭಾಗ್ಯ ಆಗಿರ್ಬೋದು ಅಥವಾ ಮಕ್ಕಳಿಗೆ ಏನಾದರೂ ತೊಂದರೆ ಆರೋಗ್ಯದಲ್ಲಿ ಆ ರೀತಿ ತೊಂದರೆಗಳಿಗೆ ಖಂಡಿತವಾಗ್ಲೂ ಈ ಒಂದು ಪೂಜೆಯನ್ನು ಮಕ್ಕಳ ಜೊತೆ ಆಚರಣೆ ಮಾಡಿ ಮಕ್ಳಿಗೂ ತುಂಬ ಒಳ್ಳೆಯದು ಮನೆಗೂ ಸಹ ತುಂಬ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಏನಾದರೂ ಸರ್ಪದೋಷ ಕುಜದೋಷ ಆ ರೀತಿ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅಥವಾ ನಿಮ್ಮ ಜಾತಕದಲ್ಲಿ ಒಂದು ದೋಷ ಇದ್ದು ಮದುವೆಗೆ ತುಂಬ ಅಡೆತಡೆಗಳಾಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಹಾಲು ಎರೆದು ಬರುವಂಥದ್ದು ಒಂಬತ್ತು ವಾರಗಳು ಸತತವಾಗಿ ನೀವು ಮಾಡಿದ್ದೆ ಆದರೆ ಇದಕ್ಕೆ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ತಿಂಗಳಲ್ಲಿ ಎರಡು ಷಷ್ಠಿ ಅನ್ನೋದು ಬರುತ್ತೆ ಪೌರ್ಣಮಿ ಆದ ಆರನೇ ದಿನ ಅಮಾವಾಸ್ಯಾದ ಆರನೇ ದಿನ ಎರಡು ಷಷ್ಠಿ ಬರುತ್ತೆ ನೀವು ಪ್ರತಿ ತಿಂಗಳು ಎರಡು ಬಾರಿ ಈ ಒಂದು ಷಷ್ಠಿಯನ್ನು ಆಚರಣೆ ಮಾಡ್ತಾ ಬಂದರೆ ದೇವಸ್ಥಾನಕ್ಕೆ ಹೋಗಿ ಹಾಲೆರೆದು ಬರೋದೇ ಆದರೆ ಈ ರೀತಿ ತೊಂದರೆಗಳಿಗೆ ಖಂಡಿತವಾಗ್ಲೂ ಒಂದು ಶಾಶ್ವತ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಮ್ಮ ಮೇಲೆ ಇತ್ತು ಅಂತಂದ್ರೆ ಈ ಎನ್ ಎಲ್ಲಾ ತೊಂದರೆಗಳು ಖಂಡಿತವಾಗ್ಲೂ ಒಂದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದು ವಿಚಾರ ಹೇಳೋದು ಮರ್ತಿದ್ದೆ ನೀವು ಒಂದು ಮನೆಯಲ್ಲಿ ಪೂಜೆ ಮಾಡೋರಿದ್ರೆ ವಿಗ್ರಹಕ್ಕೆ ಒಂದು ಅಭಿಷೇಕ ಮಾಡಿರುವಂಥ ಹಾಲನ್ನ ಮನೆಯ ಎಲ್ಲಾ ಸದಸ್ಯರು ಸಮನಾಗಿ ಹಂಚಿಕೊಂಡು ಕುಡಿಬೇಕಾಗತ್ತೆ ಮನೆಯಲ್ಲೇ ಸುಬ್ರಹ್ಮಣ್ಯ ಸೃಷ್ಟಿ ಪೂಜೆಯನ್ನು ಸಲ್ಲಿಸೋರು ಅವತ್ತು ಮನೆ ಪೂರ್ತಿ ಶುದ್ಧವಾಗಿ ಇಟ್ಕೋಬೇಕು ಮಾಂಸ ಆಹಾರವನ್ನು ಅಡುಗೆ ಮಾಡಬಾರ್ದು ತಿನ್ನಬಾರದು ಜೊತೆಗೆ ಉಪವಾಸವನ್ನು ಸಹ ಇಷ್ಟಪಡುವಂಥವ್ರು ಇರಬಹುದು ಆ ದಿನ ಕೇವಲ ಒಂದೇ ಒಂದು ಹೊತ್ತು ಊಟವನ್ನ ಮಾಡಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು